ಒಬ್ಬ ಬಂದ, ನನಗೆ ಮದುವೆ ನಿಶ್ಚಯ ಆಗಿದೆ, ನನಗೆ ಬೇಡ ಅಂತ ಹೇಳ್ದ. ಯಾಕೆಂದರೆ ನನಗೆ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡು ನನ್ನ ಪುರುಷತ್ವ ಹೊರಟೋಗಿದೆ ಅಂದ. ಎಷ್ಟೊತ್ತಾಯಿತು ಬರಲಿಲ್ಲ, ನೋಡಿದ್ರೆ ಬಾಗಿಲು ಒಡೆದು ನೋಡಿದ್ರೆ ನೇಣು ಹಾಕ್ಕೊಂಡು ಸತ್ತೋಗಿದ್ದ ಅವನು. ಯಾಕೆ ಮಲ್ಲೆ ರಾತ್ರಿ ಸಂಭೋಗ ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ, ಆಗ ನನ್ನಲ್ಲಿ ಏನು ದೋಷ ಇದೆ? ನಾನು ಇವಳು ಜೀವನ ಹಾಳು ಮಾಡಬಾರ್ದು. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ನಾನು ಅತ್ಯಂತ ಸಾಮಾನ್ಯನಾಗಿ ನಿಮ್ಮ ಥರ ನಾನು ಹುಟ್ಟಿದೆ. ನಂದು ಹುಟ್ಟು ಊರು ಬಾಗಲಕೋಟೆ, ಬಿಜಾಪುರ ಹತ್ರ ಬರುತ್ತಲ್ಲ ಈಗ ಬಾಗಲಕೋಟೆ, ಆ ಊರಲ್ಲಿ ಆಲ್ಮಟ್ಟಿ ಹತ್ರ ಬಾಗಲಕೋಟೆ. ಅಲ್ಲಿ ನಾವು ನಮ್ಮ ತಂದೆಗೆ 8 ಜನ ಮಕ್ಕಳು. ಸೊ 8ನೇಯಲ್ಲಿ ನಾನು, 5ನೇವನು. ಸೊ ಮನೆಯಲ್ಲಿ ಏನು ಜನನಿಬಿಡವಾದ ಮನೆ, ಏನು ಇಂಥದ್ದೊಂದು ಒಂದು ದೊಡ್ಡ ರೂಮ್ನಲ್ಲಿ ಎಲ್ಲರೂ ಮಲ್ಕೊಳ್ಳೋದು. ಒಂದೊಂದು ಟಾವೆಲ್ಲು 2-3 ಉಪಯೋಗಿಸ್ತಿದ್ವಿ. ಕಾಮನ್ ಟಾಯ್ಲೆಟ್, 2-3 ಜನದ ಒಟ್ಟಾರೆ ಸೇರಿಸಿ ಟಾಯ್ಲೆಟ್. ಈ ಥರದಲ್ಲಿ ಒಂದು ಬಡತನದಲ್ಲಿ ಬೆಳೆದು ಬಂದೆ. ನಾನು ಸಮೃದ್ಧವಾದ ಸಿಕ್ಕಿದ್ದು ಪ್ರೀತಿ, ಆಮೇಲೆ ಸಾಂಗತ್ಯ, ಸ್ನೇಹ ಎಲ್ಲರದು ಒಂದು. ಹಾಗೆ ಅದ್ರ ಜೊತೆ ಈರ್ಷೆ, ಮತ್ಸರ, ಕಾಂಪಿಟೇಷನ್ ಇದ್ದೇ ಇರುತ್ತೆ ನೋಡಿ. ಅದು ಕೂಡ ನನಗೆ ಬೇಕಾದ್ರೆ ಸಿಕ್ಕಿದೆ. ಏನು ಹಾಗೆ ಕೂಡ ಶೇಮ್ ಅಂತ ಹೇಳ್ತೀವ, ಅವಹೇಳನ, ಅವಮಾನ, ನೀನು ಸರಿ ಇಲ್ಲ, ನೀನು ಚೆನ್ನಾಗಿ ಓದು, ನೀನು ಮುಂದೆ ಬಾ, ಇದೆಲ್ಲ ಟೀಕೆ ಟಿಪ್ಪಣೆ ಇವೆಲ್ಲನೂ ಬೇಕಾದಷ್ಟು ಆಗಿದೆ. ಹೀಗಾಗಿ ನಾನು ಅತ್ಯಂತ ಸಾಮಾನ್ಯವಾದ ಒಂದು ಕುಟುಂಬವನ್ನು ಪ್ರತಿನಿಧೀಕರಿಸುವಲ್ಲೇ ನಾನು ಅತ್ಯಂತ ಸಾಮಾನ್ಯ ಒಂದು ಕುಟುಂಬ ಹಾಗೆ. ಏನು ಮತ್ತು ಎಲ್ಲವನ್ನೂ ಕಂಡಿದ್ದೀನಿ ನಾನು ಅದರಲ್ಲಿ. ಬಡತನ ಬಂದಿದ್ದು, ಸುಖ ಬಂದಿದ್ದು, ತೃಪ್ತಿ ಪ್ರೀತಿ ಎಲ್ಲನೂ ಬಂದಿದೆ ಅದರಲ್ಲಿ ಹಾಗೆ. ಆಮೇಲೆ ನಂದು ಸ್ವಲ್ಪ ಮತ್ತು ನಾನು ತುಂಬ ಊರಲ್ಲಿ ಓದಿದ್ದೀನಿ, ನಾನು ಸ್ಟಡಿ ಮಾಡಿ ತುಂಬ ಊರಲ್ಲಿ ಓದಿದ್ದೀನಿ. ಹ್ಞೂ, ನನಗೆ ಬಾಗಲಕೋಟೆ, ಜಮಖಂಡಿ, ಬಾದಾಮಿ, ಹುನಗುಂದ, ಆಮೇಲೆ ಬಿಜಾಪುರ, ಆಮೇಲೆ ಮಂಗಳೂರು, ಬಳ್ಳಾರಿ, ಗುಲ್ಬರ್ಗ, ಇವೆಲ್ಲ ಊರಲ್ಲಿ. ಯಾಕೆ ನಮ್ಮ ತಂದೆ ಟ್ರಾನ್ಸ್ಫರ್ ಆಗ್ತಿತ್ತು, ಹಾಗಾಗಿ ಬೇರೆ ಕರ್ನಾಟಕದ ಬೇರೆ ಬೇರೆ ಜನರ ಜನಪದದ ಸಂಸ್ಕೃತಿ, ಸಂಸ್ಕಾರ ಮತ್ತು ಜನಜೀವನ ನನಗೆ ಅಭ್ಯಾಸವಾಗಿದೆ. ನಾನು ಮಂಗಳೂರಲ್ಲಿ ಇರಬಲ್ಲೆ, ಬಳ್ಳಾರಿಯಲ್ಲಿ ಇರಬಲ್ಲೆ, ಗುಲ್ಬರ್ಗದಲ್ಲಿ ಇರಬಲ್ಲೆ. ಆ ಥರ ಅಲ್ಲಿ ಭಾಷೆ, ಅಲ್ಲಿ ಸಂಸ್ಕೃತಿ ನಾನು ಎಲ್ಲ ಕಡೆಯೂ ಅಚ್ಚುಮೆಚ್ಚು ಆಗಿದೆ ನನಗೆ. ಆ ಒಂದು ಆದ್ದರಿಂದ ನನಗೆ ಮುಂದೆ ಪ್ರೊಫೆಷನ್ ತುಂಬ ಅನುಕೂಲ ಆಯಿತು. ಎಲ್ಲ ಥರ ಜನರ ಜೊತೆ ಆರಾಮ ಆ ಭಾಷೆಯಲ್ಲಿ ಮಾತಾಡ್ಬೋದಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಒಂದಾಯಿತು. ಆಮೇಲೆ ನನಗೆ ಸುಮಾರು 6-7 ಮೊದಲಿಂದ ನನಗೆ ಕುತೂಹಲ ಜಾಸ್ತಿ. ಪ್ರತಿಯೊಂದು ಹೊಕ್ಕು ನೋಡಬೇಕು, ತೆಗಿಬೇಕು, ನೋಡಬೇಕು, ಅದಕ್ಕೆ ಆವಾಗ ಅವಕಾಶ ಕೂಡ ತುಂಬ ಇತ್ತು. ಆಮೇಲೆ 6-7 ಕ್ಲಾಸಿಗೆ ಬರುವಾಗ ನನಗೆ ಈ ಇದ್ರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಭಾಳ ಇಂಟ್ರೆಸ್ಟ್ ಬಂತು. ಎಲೆಕ್ಟ್ರಿಕಲ್ ಮೋಟಾರ್ ಮಾಡೋದು, ಜನರೇಟರ್ ಮಾಡೋದು, ಹಾದಿಯಲ್ಲಿ ಬೀದಿಯಲ್ಲಿ ಬಿದ್ದಂಥ ಕಬ್ಬಿಣ ತುಂಡುಗಳನ್ನು ಸೇರಿಸಿ ಅದಕ್ಕೆ ವೈರೆಲ್ಲ ಸುತ್ತಿ ಅದನ್ನು ಎಲೆಕ್ಟ್ರಿಕ್ ಮೋಟಾರ್ ಮಾಡ್ತಿದ್ದೆ, ಜನರೇಟರ್ ಮಾಡ್ತಿದ್ದೆ, ಆಮೇಲೆ ಟ್ರಾನ್ಸ್ಫಾರ್ಮರ್ ಮಾಡಿದ್ದೀನಿ. ಅವೆಲ್ಲವನ್ನು SLC ಆಗುವಾಗ ಮಾಡಿ ಮುಗಿಸ್ಬಿಟ್ಟಿದೆ. ಸೊ ಆವಾಗ ನನ್ನ ಗುರಿ ಏನಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕು ಅಂತ. ಇಲ್ಲೂ ಇಲ್ಲಿ ಇದು ಎಷ್ಟೊಂದು ತಮಾಷೆ ಇದೆ ನೋಡಿ ಇದರಲ್ಲಿ, ಏನು ಇದರಲ್ಲಿ ಜೀವನದ ಸತ್ಯ ತುಂಬ ಇದೆ. ಏನು ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಬೇಕು ಅಂತ. ಆದರೆ PUC ಮಾರ್ಕ್ಸ್ ಅನ್ನೋದು ಕಡಿಮೆ ಇತ್ತು. ಆವಾಗ ಮಾಡೆಲ್ ಎಲೆಕ್ಟ್ರಿಕಲ್ ಮಾಡೆಲ್ ಮೋಟಾರ್ ತೊಗೊಂಡೋಗಿ ಅವ್ರ ಮುಂದೆ ಇಟ್ಟು ನಾನು ಬ್ಯಾಟ್ರಿ ಹೆಚ್ಚಿ ಶುರು ಮಾಡಿದೆ, ಗರ್ರ ಅಂತ ಅವರು ಇದು ತಿರುಗ್ತದು. ಇಷ್ಟೊಂದು ಪ್ರತಿಭೆ ಇತ್ತು ನನ್ನ ಹತ್ರ. ಅವರು ಮಾರ್ಕ್ಸ್ ಕಡಿಮೆ ಆಗಿದೆಪ್ಪ, ನೀನು ಡಿಪ್ಲೊಮಾ ಸೇರ್ಕೊ ಅಂತ ಕಳಿಸ್ಬಿಟ್ರು. ಸರಿನಾ? ಬರೀ ಮಾರ್ಕ್ಸ್? ಹಾಂ, ಮಾರ್ಕ್ಸ್ ಕಡಿಮೆ ಇತ್ತು. ಅವ್ರು ನನ್ನ ಪ್ರತಿಭೆ ನೋಡಲಿಲ್ಲ, ಅವರು ಮಾರ್ಕ್ಸ್ ನೋಡಿದರು. ಈ ಥರ ಅಂದರೆ ಯಾವ ಥರ ರಾಂಗ್ ಸೆಲೆಕ್ಷನ್ ಇದೆ ನೋಡಿ. ಹ್ಞೂ, ಆಮೇಲೆ ಹಾಗಾಗಿ PUC ಚೆನ್ನಾಗಿ ಮಾರ್ಕ್ಸ್ ತೊಗೊಳಿಕ್ಕಾಗಲಿಲ್ಲ. ಸೊ BSc ಸೇರಿಕೊಂಡೆ ಬಯಾಲಜಿ. ಬಯಾಲಜಿ ಜನಕ್ಕೆ ಇಂಟ್ರೆಸ್ಟ್ ಯಾವುದು ಅಂತಂದರೆ ಮರೀನ್ ಬಯಾಲಜಿ ಅಂತ. ಸಾಗರ, ಏನೋ ಸಾಗರ, ಏನೋ ಸಮುದ್ರದಲ್ಲಿ ಏನೋ ಜೀವಿಗಳೆಲ್ಲ ಇದೆಯಲ್ಲ, ಅದರಲ್ಲಿ ಇದು ಮಾಡಬೇಕು ಅಂತ. ಸೊ ಅದ್ರ ತುಂಬ ಇಂಟ್ರೆಸ್ಟ್ ಬಂತು. ಆಮೇಲೆ ಅದರ ಜೊತೆ ಹಾಗಾಗಿ ಮರೀನ್ ಬಯಾಲಜಿಸ್ಟ್ ಆಗಬೇಕಂತ ನಾನು ಹೊರಟೆ. ಏನೋ ಅವಾಗ NCC ಕಂಪಲ್ಸರಿ ಇತ್ತು, ನಮ್ಮ 2 NCC ಇತ್ತು. ನಾನು ಅದನ್ನು ಎಷ್ಟು ಇಂಟ್ರೆಸ್ಟ್ ಬಂತು, ನಾನು 3 ಮಾಡಿದೆ, 4 ಕೂಡ ಸೇರಿಕೊಂಡೆ ಹಾಗೆ. ಅವಾಗ ಒಳ್ಳೆ ಅಂಡರ್ ಆಫೀಸರ್ ಹತ್ರ ಒಂದು ಗ್ರೇಡ್ ಕೂಡ ಸಿಕ್ತು ನನಗೆ. ಏನೋ ಆವಾಗ ನನಗೆ ಆರ್ಮಿಗೆ ಹೋಗುವಂತ ತುಂಬ ಇಂಟ್ರೆಸ್ಟ್ ಬಂತು. ಸೊ ಆರ್ಮಿ ಇದು ಖಡಕವಾಸಲ ಸೆಲೆಕ್ಷನ್ ಕೂಡ ನಾನು ಆಯಿತು. ಇನ್ನೇನು ಸೇರಿಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಅದು ಹೇಗೆ, ಸರ್ಕಸ್ಸು, ಸೈಕಲ್ ಮೇಲೆ ಕೈ ಬಿಟ್ಟು ನಡೆಸ್ಲಿಕ್ಕೆ ಹೋಗಿ ಏನೋ ಸರ್ವಿಸ್ ಬಸ್ ಕೆಳಗಡೆ ಇದು ಆಕ್ಸಿಡೆಂಟ್ ಆಗಿ ಕಾಲು ಕಂಪೌಂಡ್ ಫ್ರ್ಯಾಕ್ಚರ್ ಆಗಿ ಏನೋ ಆಸ್ಪತ್ರೆಯಲ್ಲಿ ಇದ್ದೆ. ನೀವು ಹಳೆಯ ಹಿಂದಿ ಫಿಲ್ಮಲ್ಲಿ ನೋಡಿರ್ಬೇಕಲ್ಲ, ಕಾಲು ಈ ಥರ ಎತ್ತಿ ಮೇಲೆ ಕಟ್ಟಿರ್ತಾರೆ ನೋಡಿ, ಆ ಥರ 3.5 ಇದ್ದೆ. ಸರಿನಾ? ಆ ಥರ ಅದು. ಆಮೇಲೆ ಕಾಲು ಮುರಿದ ಮೇಲೆ ಮಿಲಿಟ್ರಿ ಚಾನ್ಸ್ ಹೋಯ್ತಲ್ಲ,
ಆದರೆ ಆ ಮೂರುವರೆ ತಿಂಗಳು ಆಸ್ಪತ್ರೆಯಲ್ಲಿ ಸುಮಾರು ಟೈಮ್ ಕಳೆದಿದ್ನಲ್ಲ, ಆವಾಗಲ್ಲಿ ನರ್ಸು ಹಾಸ್ಪಿಟ್ಲು ಬೆಡ್ಸು ಮೆಡಿಸಿನ್ಸು ಆ ಚಿತ್ರಣ ನೋಡಿ ನನಗೆ ಭಾಳ ಖುಷಿಯಾಯಿತು. ನನಗೆ ಡಾಕ್ಟರ್ ಆಗಬೇಕಂತ ಆಸೆ ಬಂತು ಆವಾಗ, ಅಲ್ಲಿಂದ ನಾನು ಡಾಕ್ಟರ್ ಆಗಬೇಕಂತ ಹೊರಟಿದ್ದು ಸರಿನಾ. ಆಮೇಲೆ ಹಾಗಾಗಿ ಮೆಡಿಕಲ್ ಸೀಟ್ ಒಳ್ಳೆ ಚೆನ್ನಾಗಿ ಓದಿದ್ದೆ ನಾನು, ಚೆನ್ನಾಗಿ ಮಾರ್ಕ್ಸ್ ಬಂತು, ಮೆಡಿಕಲ್ ಸೀಟ್ ಸುಲಭವಾಗಿ ಬಂತು. ಏನು ಗೌರ್ಮೆಂಟ್ ಸೀಟ್? ಗೌರ್ಮೆಂಟ್ ಸೀಟು ಬಳ್ಳಾರಿ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಈಗ ಯಾವುದು ವಿಜಯನಗರ ಯೂನಿವರ್ಸಿಟಿ ಇದಲ್ಲ ಅಲ್ಲಿ ಏನು ಓದ್ದೆ. ಸೊ ಹೀಗಾಗಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕಂದು ನಾನು, ಅದು ತಪ್ಪಿ ಮರೀನ್ ಬ್ಯಾಲೆನ್ಸ್ ಆಗಬೇಕಂತ ತಪ್ಪಿ ಸೈನಿಕರಾಗಬೇಕಂತ ತಪ್ಪಿ ಡಾಕ್ಟ್ರಾಗಿ ಕೂತ್ಕೊಂಡೆ. ಸರಿನಾ, ಗುರಿ ಹೇಗೆ ಬದಲಾವಣೆ ಹಾಕ್ಕೊಂಡು ಹೋಗ್ತಿದ್ದೆ ನೋಡಿ ಜೀವನದಲ್ಲಿ. ಹ್ಞೂ, ಇಷ್ಟು ಮಾಡಿ ಮುಂದೆ ಹಾಗೆ ಅದಾದ್ರೂ ಓದ್ಬೇಕು ಸರಿಯಾಗಿ. ಸರಿಯಾಗಿ ಏನು ಮೂರನೇ ವರ್ಷಕ್ಕೆ ಬರುವಾಗ ಒಂದು ಹುಡುಗಿ ಜೊತೆ ಪ್ರೀತಿ ಬಂತು. ಏನು ಪ್ರೀತಿ, ಪ್ರಣಯ, ಪ್ರೇಮ ಎಲ್ಲ ಆಗಿ ಬೇಕಾದಷ್ಟು ಬಹಳ ಚೆನ್ನಾಗಿ ಒಂದು ಅನುಭವಿಸಿದೆ. ಅದನ್ನ ವಿದ್ಯಾಭ್ಯಾಸ ಹೊರಟಾಯ್ತು. ಓಕೆ, ಹಾಗಾಗಿ ಎರಡು ವರ್ಷ ಫೇಲ ಇದ್ದ, ಒಂದು ಎರಡು ಸರ್ತಿ ಫೇಲ್ ಆದೆ. ಒಂದು ವರ್ಷ ಟರ್ಮ್ ಕಳ್ಕೊಂಡೆ ಪೂರ್ತಿ. ಆಮೇಲೆ ನಾನು ಟರ್ಮ್ ಕಳ್ಕೊಂಡು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಟಾಪರ್, ಯಾವಾಗಲೂ ಫಸ್ಟ್ ಟೈಮ್ ನಾನು ಫೇಲ್ ಆಗಿದ್ದೇನೆ. ಅದು ಎರಡು ಸರ್ತಿ ನನ್ನ ಸೀನಿಯರ್ಸ್ ಎಲ್ಲ ಮುಂದೆ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಮುಂದೆ ಹೋಗಿಬಿಟ್ರು. ನನ್ನ ಮುಖಕ್ಕೆ ಹೇಗಿಡುತ್ತೆ ನಾ ಶುರು ಆಯಿತು, ಏನಕ್ಕೆ ಏನು ಅಸಾಮರ್ಥ್ಯ ಕಲ್ತ್ರೆ ಶುರು ಆಯಿತು, ನಾನೇನು ಸರಿಯಿಲ್ಲ ಅಂತ ಶುರು ಆಯಿತು, ಕೀಡರ ಮೇಲೆ ಸಿಕ್ಕಾಪಟ್ಟೆ ಶುರು ಆಯಿತು, ಇದೆಲ್ಲ ಆಯಿತು. ಸೊ ಅಂತೂ ಇಂತೂ ಮೂರನೇ ಅಟೆಂಪ್ಟಲ್ಲಿ ಪಾಸ್ ಆದೆ. ಸೊ ನೆಕ್ಸ್ಟ್ ಆವಾಗ ಏನು ಪಿ ಜಿಗೆ ಅಪ್ಲೈ ಮಾಡಬೇಕು. ಪಿ ಜಿಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಎಲ್ಲಿದೆ? ಫೇಲ್ಡ್ ಸ್ಟೂಡೆಂಟ್ಸಿಗೆಲ್ಲ ಚಾನ್ಸ್ ಇರೋದಿಲ್ಲಲ್ಲ, ಇರೋದಿಲ್ಲ. ಅಲ್ಲ ಎಲ್ಲಿ ಒಂದು 100 ಸಾವಿರ ಸೀಟ್ಗಳಿರ್ತವೆ, 1000 ಜನ ಇರ್ತಾರೆ, 3 ಸೀಟ್ಗಳಿರ್ತವೆ, ಹೆಂಗೆ ಸಾಧ್ಯ ಇದೆ ಅದು? ಆ ಥರ ಇತ್ತು. ಸೊ ಅದಕ್ಕೆ ಬೆಸ್ಟ್ ಅಂದರೆ ಹಳ್ಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡೋ. ಹಳ್ಳಿಯಲ್ಲಿ ತುಂಬ ಮೋಹ ನನಗೆ, ಅಲ್ಲಿ ಜೀವನ, ಅಲ್ಲಿದ್ದೊಂದು ಬಹಳ ರಸವತ್ತಾಗಿತ್ತು ಅದು. ಅಲ್ಲಿ ಅದು ಒಂದು ರೀತಿ ಚಾಲೆಂಜ್ ಇತ್ತು, ಇನ್ನೊಂದು ರಸವತ್ತಾಗಿತ್ತು. ಚಾಲೆಂಜ್ ಹೇಗೆಂದರೆ ಜನ ಬಂದು ಸೌಮ್ಯ ಇಂಜೆಕ್ಷನ್ ಕೊಡಿ ಬರೋರು, ಕಾಯಿಲೆ ಆಮೇಲೆ ಹೇಳ್ತೀನಿ, ಮೊದಲು ಇಂಜೆಕ್ಷನ್ ಕೊಡಿ. ಸರಿನಾ. ಆಮೇಲೆ ಸ್ವಾರಸ್ಯಕರವಾದ ವಿಷಯ ಅಂತಂದರೆ ಹೆರಿಗೆಗೆ ಮಧ್ಯರಾತ್ರಿ ಕರೀಲಿಕ್ಕೆ ಬರೋರು, ಎತ್ತಿನ ಬಂಡಿಯಲ್ಲಿ ಹೆರಿಗೆ ಮಾಡಲಿಕ್ಕೆ ಹೋಗೋ ನಾನು. ಎಲ್ಲಿ ಎಲ್ಲಿ ಇದು ಪೇಷಂಟಲ್ಲಿ ಇದರಲ್ಲಿ ಕೊಟ್ಟಿಗೆಯಲ್ಲಿ, ಯಾಕೆ ಹಸು ಅಲ್ಲೇ ಹೆರಿಗೆ ಮಾಡುತ್ತಲ್ಲ, ಅದಕ್ಕೆ ಇದು ಜನರು ಅಲ್ಲೇ ಹೆರಿಗೆ. ಸೊ ಹಸುವಿನ ಕೊಟ್ಟಿಗೆಯಲ್ಲಿ ನಂದು ಇದನ್ನ ಸಾಮಗ್ರಿ ತೊಗೊಂಡೋಗಿ ಮಡಿಕೆಯಲ್ಲಿ ಕೂತಿಸಿ ಹೆರಿಗೆ ಅನೇಕ ಸತಿ ಮಾಡಿದ್ದೀನಿ. ಏನು ಅದರಲ್ಲಿ ಒಂದು ಪ್ರಸಂಗ ಭಾಳ ಚೆನ್ನಾಗಿ ನೆನಪಿದೆ. ಕೆಟ್ಟ ಬೇಸಿಗೆ ಮಧ್ಯಾಹ್ನ ಮಲ್ಕೊಂಡಿದ್ದು ಎಬ್ಸಿ ಕರೆದ್ರು, ಕಣ್ಣು ಕೊರೆಯೋ ಬಿಸಿಲು, ಮನೆಗೆ ಹೋದೆ. ಒಳಗೆ ಹೋಗುವಾಗ ಅಲ್ಲಿ ಮನೆಯೆಲ್ಲ ಕತ್ತಲೆ, ಹೀಗೆ ನೋಡಿ ಕಣ್ಬಿಟ್ಟು ನೋಡ್ತಾ ಇದ್ದೀನಿ, ಏನೂ ಕಾಣ್ತಾ ಇಲ್ಲ. ಆದರೆ ಎರಡು ಸ್ವರಗಳು ಮಾತ್ರ ಕೇಳ್ತಿದೆ, ಎರಡು ಹೆಣ್ಮಕ್ಳು. ಒಂದು, ಅಯ್ಯೋ ಅಮ್ಮ ಹೆಂಗಮ್ಮ ಏನು ತಡ್ಕೊಳ್ಳೋದು ನೀನು, ಹೆಂಗೆ ಏನು ಸಂಬಂಧ ಹೆಂಗೆ ಅಂತ ನರ್ತಿದ್ದೆ ಅವಳು. ಇನ್ನೊಬ್ಳು ಏನಿಲ್ಲಿಸ್ಕಣೆ ಸುಮ್ಮನಿರು, ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಹೊತ್ತು ಹೆರಿಗೆ ಆಗುತ್ತೆ, ಎಲ್ಲ ಸರಿ ಹೋಗ್ತದೆ, ಯಾಕೆ ಇದು ಮಾಡ್ತೀಯ, ಅಯ್ಯಯ್ಯೋ ಹೆಂಗಪ್ಪ ಅಂತ ಮತ್ತೆ ಅಂತಿದ್ದಾಳೆ. ಆಮೇಲೆ ಸ್ವಲ್ಪ ಕಣ್ಣು ಬಿಟ್ಟಮೇಲೆ ಗೊತ್ತಾಯಿತು, ನರಳ್ತಾಯಿ ಅಯ್ಯಯ್ಯೋ ಅಂತ ತಕರಾರು ಮಾಡೋಳು ತಾಯಿ, ಎಲ್ಲ ಸರಿ ಹೋದ ಸುಮ್ಮನಿರು ಅಂತ ಏನೋಳು ಹೆರಿಗೆ ಆಗುವಂಥ ಮಗಳು. ಈ ಥರ ಕೆಲವು ವಿಚಿತ್ರ ವಿಚಿತ್ರ ಅನುಭವಗಳು ತುಂಬ ಚೆನ್ನಾಗಿ ಬಂತು. ಏನು ಇನ್ನೊಂದು ಭಯಂಕರ ಅನುಭವ ಏನಂತಂದರೆ, ಆ ಮಗು ಹೆರಿಗೆ ಮಾಡಿದೆ, ಆಮೇಲೆ ಮೂರನೇ ದಿನಕ್ಕೆ ಅಲ್ಲಿ ನಾನು ಹೆರಿಗೆ ಮಾಡಿದ್ದಲ್ಲ, ಮಗು ಹೆರಿಗೆ ಆಗಿದ್ದು ಮೂರನೇ ದಿನಕ್ಕೆ ನನ್ನ ಹತ್ರ ಕರ್ಕೊಂಡು ಬಂದರು. ಅದು ಮಗು ಫಿಟ್ಸ್ ಬರ್ತಾಯಿದೆ, ಮೂರು ದಿನದ ಮಗು ಫಿಟ್ಸ್ ಬರುತ್ತೆ. ಯಾಕೆ ಅಂದರೆ ಟಿಟಾನಸ್ ಆಗಿದೆ, ಅದಕ್ಕೆ ಟಿಟಾನಸ್ ಅಂದರೆ ಧನುರ್ವಾಯು ಅಂಥೇಳಿ, ಮೈ ಸೆಟೆತ ಉಂಟಾಗ್ತದೆ ಅದು, ಅದು ಭಯಂಕರ ಡೇಂಜರಸ್. ಅದು ಹಾಗೆ ಬಿಟ್ಬಿಟ್ರೆ ಸತ್ಯ ಹೋಗಿಬಿಡ್ತದೆ. ನಾನು ಹೇಳಿದೆ ಇದಕ್ಕೆ ತಕ್ಷಣ ನೀವೀಗ ದಾವಣಗೆರೆ ಅಥವಾ ಶಿವಮೊಗ್ಗ ಆಸ್ಪತ್ರೆ ಕರ್ಕೊಂಡೋಗಿ, ಇಲ್ಲಾಂದ್ರೆ ಮಗು ಬದುಕೋದಿಲ್ಲ ಅಂತ ಹೇಳಿದೆ. ಸರಿ ಸ್ವಾಮಿ ಅಂತ ಹೋದ ಅವನು. ಆಮೇಲೆ ಅವನ ಸುದ್ದಿನೇ ಇಲ್ಲ. ಆಮೇಲೆ ಮಾರನೇ ದಿನ ಬಿಟ್ಟು ನಮ್ಮನೆ ನಾನು ಕ್ಲಿನಿಕ್ ಎದುರುಗಡೆ ಹೋಗ್ತಾಯಿದ್ದಾರೆ, ಆ ಮಗುನ ಬಿಳಿ ಬಟ್ಟೆ ಸುತ್ತಕೊಂಡು ಹೋಗ್ತಿದ್ದಾರೆ. ಅದು ತೀರು ಹೋಯ್ತು ಅಂತ ಆಯ್ತಲ್ಲ, ನನಗೆ ಭಾಳ ಕೋಪ ಬಂತು, ಅಪ್ಸೆಟ್ ಆಯಿತು. ಅವನಿಗೆ ಕೇಳಿದೆ, ಆಮೇಲೆ ಹೋಗಿ ಮುಗಿಸೋ ಬಂದಮೇಲೆ, ಏನೇ ಇಷ್ಟು ಹೇಳಿದೆ ನಿನಗೆ ಕರುಣೆ ಬೇಡವ ನನಗೆ ಅಂತ ಈ ಥರ ಏನೋ ಅಂದೆ. ಅವನು ಒಂಥರ ಮುಖ ಮಾಡಿ ಹೇಳ್ದ, ಸ್ವಾಮಿ ಈ ಬಿತ್ತಿಗೆ ಕಾಲ, ಈಗ ನಾನು ಅಲ್ಲಿ ಹೋಗಿಬಿಟ್ರೆ ನನ್ನ ಜಮೀನಲ್ಲಿ ಯಾರು ಬಿತ್ತಿಗೆ ಬಿತ್ತವ್ರು ಇಲ್ಲ, ನಾನು ಬದಲಾಗಿ ನನ್ನ 3 ಮಕ್ಕಳವ್ರೆ ಅವು ಸಾಯ್ತವೆ, ನಾನು 3 ಮಕ್ಕಳು ನೋಡಲು ಈ ಮಗನ ನೋಡಲು ಹೇಳಿ ಅಂದ ಅವನು.
ಎಂಥ ಒಂದು ದಾರುಣಕರ ಪರಿಸ್ಥಿತಿ ನೋಡಿ ಹಳ್ಳಿಗರದು. ಇಂಥರ ಎಲ್ಲ ಅನುಭವ ನನಗೆ ತುಂಬ ಸಿಗ್ತಾಳೆ. ಅಂದರೆ ಯಾವಾಗಲೂ ಜನದ ಗ್ರಾಮ್ಯ ಜೀವನ ಹೇಗೆ ನಡೆದಿದೆ ಅದನ್ನು ಸ್ಪಷ್ಟ ಆಗ್ತದೆ ಅಲ್ಲಿ. ಹಾಂ, ಇದು ನಮ್ಮ ನಿಜವಾದ ಭಾರತ ದೇಶ. ಇದೆಲ್ಲ ಅನುಭವ ಪಡ್ಕೊಂಡೆ. ಹಾಗೆ ನನಗಲ್ಲಿ ಅಷ್ಟು ಪ್ರಾಕ್ಟೀಸ್ ಆಗಲಿಲ್ಲ ಮತ್ತು ನನಗೆ ಮುಂದೆ ಬೆಳೀಲಿಕ್ಕೆ ಅವಕಾಶ ಆಗಲಿಲ್ಲ. ಅಲ್ಲಿ ಬಸವಾಪಟ್ಟಣ ಅಂತೇಳಿ ಶಿವಮೊಗ್ಗ ಹತ್ತಿರ ಬರ್ತದೆ, ಶಿವಮೊಗ್ಗ ದಾವಣಗೆರೆ ಮಧ್ಯದಲ್ಲಿ ಬರ್ತದೆ ಬಸವಾಪಟ್ಟಣ. ಹಾಂ, ಚನ್ನಗಿರಿ, ಚನ್ನಗಿರಿಯಿಂದ 12 ಕಿಲೋಮೀಟ್ರ್ ಆ ಥರ ಚನ್ನಗಿರಿ ಹತ್ತಿರ. ಸೊ ಹಾಗೆ, ಸೊ ಅಲ್ಲಿ ಹಳ್ಳಿನೇ ಅದು, ಅವಾಗ ಟೌನ್ ಅಂತ ಹೇಳ್ತೀರ ಅದಕ್ಕೆ. ಸೊ ತುಂಬ ಚಿಕ್ಕದು, ಒಂದು 5,000-6,000 ಜನ ಇದ್ದರು. ಹೋಬಳಿ, ಹಾಂ ಹೋ, ಎಕ್ಸಾಕ್ಟ್ಲಿ ಹೋಬಳಿ ಅಂತ, ಹೋಬಳಿ ಅಂತ. ಸೊ ಅದಿತ್ತು. ಅದಾದಮೇಲೆ ಅಲ್ಲಿ ಹಳ್ಳಿ ಜೀವನ ಸಾಕಾಯಿತು, ಉತ್ಪನ್ನ ಬರಲಿಲ್ಲ ಮತ್ತು ನನ್ನ ಬುದ್ಧಿ ಬೆಳೆಯಕ್ಕೆ ಸಾಕಾಗಲಿಲ್ಲ. ಅದು ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲೊಂದು ಸಮಸ್ಯೆ ಏನಂತಂದರೆ ಇಂಗ್ಲೀಷು, ನನಗೆ ಇಂಗ್ಲೀಷ್ ಮಾತಾಡಿ ಗೊತ್ತಿಲ್ಲ ಡಾಕ್ಟ್ರಿಗೆ. ಹ್ಞೂ, ಬರೀ ಅಂದರೆ ಸಾಮಾನ್ಯವಾಗಿ ಏನು ಇಂಗ್ಲೀಷ್ ಬರೀಲಿಕ್ಕೆ ಗೊತ್ತು, ಓದಲಿಕ್ಕೆ ಗೊತ್ತು, ನಾವೆಲ್ಲ ಓದೇನು ಬೇಕಾದಷ್ಟು. ಆದರೆ ಇಲ್ಲಿ ಆಡುಭಾಷೆ ಮಾತಾಡಬೇಕಲ್ಲ, ಕನ್ವರ್ಸೇಷನ್ ಆ ಸಂಭಾಷಣೆ ಬರೋದಿಲ್ಲ. ಅದಕ್ಕೆ ಮನಸ್ಸಲ್ಲಿ ಕನ್ನಡದಲ್ಲಿ ವಾಕ್ಯ ಮಾಡಿಕೊಂಡು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ಏನು. ಆಮೇಲೆ ಗೊತ್ತಾಯಿತು, ಏ ಇವರು ಮಲಯಾಳಿಗಳು ತಮಿಳುಗಳು ಹೊರಗಿನಿಂದ ಬಂದಿದ್ದಾರೆ, ಇವರು ಕನ್ನಡ ಬರೋದಿಲ್ಲ, ಇವರು ಇಂಗ್ಲೀಷ್ ಅಷ್ಟಕ್ಕಷ್ಟೇ ಅಂತ ಗೊತ್ತಾಯಿತು. ಆವಾಗ ನಿಜವಾದ ರಹಸ್ಯ ಗೊತ್ತಾಯಿತು. ಆವಾಗ ಆರಾಮಾಗಿ ಮಾತಾಡಿ ಶುರು ಮಾಡಿದೆ, ಹೀಗಾಯಿತು. ಆಮೇಲೆ ಈಗ ಇನ್ನೊಂದು ವಿಷಯ ಅಂದರೆ ನಾನು ಈಗ ಈ ವೈದ್ಯಕೀಯ ಅರಿಸ್ಕೊಂಡಿದ್ದು ನಿಜ. ಆಮೇಲೆ ಈ ಸೆಕ್ಸಾಲಜಿ ಮತ್ತು ಸೈಕಾಲಜಿಯಲ್ಲಿ ಇಂದು ಬಂತು, ಇದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಇದೆ. ಈಗ ನಾನು ನನ್ನ ಜೀವನದಲ್ಲಿ ಈ ಸೈಕಾಲಜಿ ಮನಃಶಾಸ್ತ್ರ ಕಾಲಿಟ್ಟಿದ್ದು ಒಂದು ರೀತಿ ಅದ್ಭುತವಾದ ಅನುಭವ, ಹಾಗೆ ದಾರುಣವಾದ ಅನುಭವ ಕೂಡ ಇದು. ಹೇಗಂತ ಹೇಳ್ತೇನೆ. ನಾನು ಒಂದು ಹುಡುಗಿ ಜೊತೆ ಪ್ರೀತಿ ಮಾಡ್ತೆ ಅಂತ ಹೇಳಿದ್ನಲ್ಲ, ಮೆಡಿಕಲಲ್ಲಿ ಅವಳು ನಾನು ಮದುವೆ ಅದೇ, ಅವಳು ಡಾಕ್ಟ್ರಾಗಿದ್ಲು, ನಾವು ಬಸವಾಪಟ್ಟದಲ್ಲಿ ಇಬ್ಬರು ಡಾಕ್ಟ್ರಾಗಿ ಇಬ್ಬರು ಒಟ್ಟಿಗೆ ಶುರು ಮಾಡಿದ್ವಿ. ಆಮೇಲೆ ಬೆಂಗಳೂರಿಗೆ ಬಂದರು, ಇಲ್ಲೇ ಒಟ್ಟಿಗೆ ಶುರು ಮಾಡಿದ್ವಿ. ಸೊ ಪ್ರಾಕ್ಟೀಸ್ ಒಟ್ಟಿಗೆ ಮಾಡ್ತಿದ್ವಿ. ಸೊ ಅಲ್ಲಿ ಕ್ರಮೇಣ ಅವಳಿಗೆ ತುಂಬ ಏನು ಅವಳ ಕುಟುಂಬ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಅವಳ ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ಳು. ಆಮೇಲೆ ಯಾಕೆ ಅಪ್ಪ ಕುಡಿತಾನೆ ಅಂತ ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ಳು. ಅವರ ಒಬ್ಬ ಕಸಿನ್ ಬಿರುದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಅವಳ ಅಕ್ಕನಿಗೆ ಹೆರಿಗೆ ಆಗಿ ಮಗು ಆಗಿರಲಿಲ್ಲ ಅಂತೇಳಿ ಹೆರಿಗೆ ಆಗಿ ಸುಮಾರು ಕಾಲ ಕಳೆದ ಮೇಲೆ ಅದು ಮಗು ಆಗಿಲ್ಲ ಅಂತ ಸುಮಾರು ಕಾಲ ಕಳೆದ ಮೇಲೆ ಮಗುವಾಗಿ ತೀರಿ ಹೋಯ್ತು. ಅದು ಮೂರೇ ಅದು ಸತ್ತು ಹೊಟ್ಟಿದ್ದದು. ಹಾಗಾಗಿ ಅವಳು ಗೊತ್ತಾಗಿ ಅವ್ರು ಡಿಪ್ರೆಷನ್ ಅವಳು ತೀರಿಸೋದು. ಅಂದರೆ ಅವ್ರ ಕುಟುಂಬದಲ್ಲಿ ಡಿಪ್ರೆಷನ್ ಎಷ್ಟೊಂದು ಇದೆ ಎಲ್ಲ ಕಡೆ. ಇವೆಲ್ಲ ಅವಳು ಆಘಾತ ಒಂದೊಂದು ಆಯ್ತು ಅದು. ನಿಮ್ಮ ವೈಫ್ಗೆ? ಹಾಂ, ನನ್ನ ಹೆಂಡತಿಗೆ ಡಿಪ್ರೆಷನ್. ಹಾಂ, ಡಿಪ್ರೆಷನ್ ಸಿಕ್ಕಾಪಟ್ಟೆ ಡಿಪ್ರೆಷನ್ ಆಯಿತು. ಅವಳು ಯಾವುದರಲ್ಲೂ ಸ್ವಾರಸ್ಯರಲಿಲ್ಲ, ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ, ಸುಮ್ಮನೆ ಅಳ್ತಿದ್ಲು. ಯಾಕೆ ಅಳ್ತಿ ಅಂದರೆ ನೋಡಪ್ಪ ನೀನು ಎಷ್ಟು ಚೆನ್ನಾಗಿದ್ಯಾ, ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ಎಷ್ಟು ಪ್ರೀತಿ ಮಾಡ್ತೀಯ, ನನಗೆ ಯಾಕೋ ಮನಸ್ಸು ಪ್ರೀತಿ ನಾನು ಬರ್ತಾನೇ ಇಲ್ಲ ಮನಸ್ಸಲ್ಲಿ, ಸುಖ ಬರ ನಾನು ಸುಖ ಕಲ್ಪನೆ ಖುಷಿ ಆಗ್ತಾನೇ ಇಲ್ಲ ಅಂತ ಹೇಳಿದ್ಲು. ಆವಾಗ ಕಂಡ ಡಾಕ್ಟ್ರಿಗೆ ಮನೆ ಹೋಗಿದ್ರೆ ತೋರಿಸಿದ್ದೀನಿ ಇಲ್ಲಿ ಬೆಂಗಳೂರಲ್ಲಿ. ಬೆಂಗಳೂರು ಮಹಾಮಹಾ ದೊಡ್ಡ ದೊಡ್ಡ ಜನ ಇದ್ದಾರಲ್ವ, ರಾಜ್ಯದ ರಾಜಧಾನಿ. ಎಲ್ಲರೂ ಒಬ್ಬರು ಡಿಪ್ರೆಷನ್, ಒಬ್ಬರು ಸಿಜೋಫ್ರಿಯಾ ಅಂದರು, ಒಬ್ಬರು ಏನೋ ಬೈಪೋಲಾರ್ ಡಿಸಾರ್ಡರ್ ಅಂದರು, ಈ ಥರ ಏನಾಯಿತು. ದೆನ್ ಅವ್ರಿಗೆ ನಿಮ್ಮಾನ್ಸ್ನಲ್ಲಿ ಒಂದೊಂದೂವರೆ ತಿಂಗಳಂತೆ 2 ಸತಿ ಅಡ್ಮಿಟ್ ಆಗಿದ್ಲು, ಯಾವುದು ಫಲಕಾರಿ ಆಗಲಿಲ್ಲ. ನನಗೆ ಅವಳು ಪ್ರತಿ ಸತಿನೂ ನೋವಿದುಕೊಂಡು ಬರ್ತಾವೆ ಡಿಪ್ರೆಷನ್ ಹೋಗಿ ಹೋಗಿ ಅವಳು ಏನು ನಿಶ್ಚರಳು ಆಗ್ತಾ ಬಂದು ಚಲನೆ ನಿಂತೋಯ್ತು, ಮಾತು ನಿಂತೋಯ್ತು, ಓಡಾಟ ನಿಂತೋಯ್ತು, ಮಾತಿಗೆ ಸ್ಪಂದಿಸೋದು ನಿಂತೋಯ್ತು, ಊಟ ನಿಂತೋಯ್ತು, ಬಾಯಲ್ಲಿ ಟ್ಯೂಬ್ ಹಾಕಿದರೆ ತಿಂತಿದ್ಲು. ಹೀಗೆ ಬರ್ತಾ ಬರ್ತಾ ಅವಳು ಎಷ್ಟೊಂದು ನಶಿಸಿ ಹೋಗಿಬಿಟ್ಲು ಅಂತಂದರೆ ಅವಳು ಯಾವಾಗ ತೀರಿ ಹೋಗಿ ನನಗೆ ಗೊತ್ತೇ ಆಗಲಿಲ್ಲ. ಅವಳು ನಾನು ಕಳ್ಕೊಂಡೆ ಅನ್ನೋದು ಒಂದು ಭಾಗ ಆಯ್ತಲ್ಲ, ಅದಕ್ಕಿಂತ ದಾರುಣವಾದ ಸಂಗತಿ ಅಂದರೆ ಅವಳು ಯಾವಾಗ ಸತ್ತಲು ಅನ್ನೋ ಗೊತ್ತಾಗಲಿಲ್ಲ. ಬೇರೆಯವ್ರು ಇವ್ರು ಸಾಯ್ತಾರೆ, ನೀನೇ ಬದುಕಿ ಸಾಯ್ತಾರೆ, ಅವಳು ಹಾಗಲ್ಲ. ಅವಳು 2 ವರ್ಷ ಸತತ ಕಾಲ ಸಾಯ್ತಾನೆ ಇದ್ಲು. ಅವಳು ಕ್ರಮೇಣ ಇಳಿಮುಖವಾಗ್ತಾಯಿತ್ತು. ಹೀಗೆ ಸೂರ್ಯಾಸ್ತ ಆಗ್ತದೆ ನೋಡಿ, ಯಾವಾಗ ಕತ್ಲಾಯಿತು ಎಕ್ಸಾಕ್ಟ್ ಹೇಳಿ ಬರೋದಿಲ್ಲಲ್ಲ. ಹಾಗೆ ಅವಳು ಸೌಕೊಂಡ್ಸ್ಕೊಂಡು ಹೋದ್ಲು ಏನ, ಹೀಗೆ ಅವಳು ಜೀವನದಲ್ಲಿ ಕಳೆ ಹೋದ್ಲು. ಅದು ನನಗೆ ನಂಬಲಿಕೆ ಆಗಲಿಲ್ಲ. ಅದು ವರ್ಷಗಟ್ಟಲೆ ನನ್ನ ಮನಸ್ಸಲ್ಲಿ ಇತ್ತು. 17 ವರ್ಷ ಕಾಲ ಕೂಡ ನನಗೆ ಅವಳು ಕನಸಲ್ಲಿ ಬರ್ತಾಯಿದ್ಲು. ಸೊ ಇದು ನನಗೆ ಮನಸ್ಸಲ್ಲಿ ಬಹಳ ಆಘಾತ ಉಂಟು ಮಾಡಿತು. ನನ್ನನ್ನು ಪ್ರಶ್ನಿಸ್ಲಿಕ್ಕೆ ಶುರು ಮಾಡಿತು.
ನೀನು ಡಾಕ್ಟರ್ ಆಗಿದ್ಯಾ, ವೈದ್ಯನಾಗಿದ್ಯಾ, ಮತ್ತು ನೀನು ಸೈಕಾಲಜಿ ಓದ್ತಾ ಇದ್ದೀಯ, ಸೈಕ್ಯಾಟ್ರಿ ಅವಾಗ ಕಲ್ತಿದ್ದೆ ನಾನು, ನೀನು ಸೈಕ್ಯಾಟ್ರಿ ಕಲ್ತಿದ್ದೀಯಾ, ಆದರೂ ಅವಳು ಒಂದು ಸೈಕ್ಯಾಟ್ರಿಕ್ ಇಲ್ನೆಸ್ಸನ್ನು ಸಾಯ್ಬೇಕು ಅಂದರೆ ಇದು ನಿನಗೇನು ಅರ್ಥವಾಗಿಲ್ಲ, ಎಚ್ಚೆತ್ತುಕೋ ಅಂತ. ಆವತ್ತಿನಿಂದ ಆ ಕಾರಣದಿಂದ ನಾನು ಸೈಕಾಲಜಿ ಓದಲಿಕ್ಕೆ ಶುರು ಮಾಡಿದೆ, ಸೈಕ್ಯಾಟ್ರಿ ಓದಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನ್ನ ಜೀವನ ಶುರು ಆಯಿತು. ಹಾಗಾಗಿ ನಾನೀಗ ಸೈಕಾಲಜಿಸ್ಟ್ ಸೈಕೋಥೆರಪಿಸ್ಟ್ ಆಗಿರೋದು ಇಲ್ಲಿ ವೈದ್ಯಕೀಯ ಅಲ್ಲ, ಅದು ಅಂದರೆ ಅಲ್ಲಿ ಮೆಡಿಸಿನ್ ಉಪಯೋಗ ಮಾಡೋದಿಲ್ಲ, ಬರೀ ಮನೋಚಿಕಿತ್ಸೆ ಮೂಲಕ ನಾನು ಸರಿ ಮಾಡಬಲ್ಲ. ಈಗ ಇದು ಯಾವಾಗ ತೀರ್ ಹೋಗಿದ್ದೆ ಅವಾಗ ಅವಳು 1984 1984 40 ವರ್ಷದಿಂದ, ಹಾಂ ಸರಿನಾ, ಆವಾಗ ತೀರ ಒಂದು ಅಷ್ಟಾದ ಮೇಲೆ ಆವಾಗ ನಾನು ಎಚ್ಚೆತ್ತುಕೊಂಡೆ. ವರ್ಷಗಟ್ಟಲೆ ನಾನು ಕೂಡ ಡಿಪ್ರೆಷನಲ್ಲಿದ್ದೆ. ಆವಾಗ ನಾನು ಏನು ಮಾಡ್ತೀನಿ ಗೊತ್ತೇ ಆಗ್ತಿರಲಿಲ್ಲ. ನಾವು ಜೀವನದಲ್ಲಿ ಪೇಷಂಟ್ ನೋಡೋದು, ಎಲ್ಲರ ಜೊತೆ ಬೆರೆಯೋದು, ಇದು ಮಾತು ಬೇರೆ. ಆ ನನ್ನ ಮನಸ್ಸಿನೊಳಗಡೆ ಒಂದು ಒಂಟಿತನ, ಒಂದು ಕೊರಗು, ಯಾವುದರಲ್ಲೂ ಒಂದು ಆಸಕ್ತಿ ಇಲ್ಲ, ಈ ಥರ ಇತ್ತು. ಅದು ಸುಮಾರು ವರ್ಷ ನಡೀತಾ ಇತ್ತು ಅದು. ಆಮೇಲೆ ಅದು ಪರಿಹಾರ ಕಂಡ್ಕೋತ ನನಗೆ ಗೊತ್ತಾಯಿತು, ಹಾಗಾದರೆ ಇದು ಸೈಕಲಾಜಿಕಲ್ ಇಂಪೇರ್ಮೆಂಟದು, ಅಂದರೆ ಅವಳಿಗೆ ಪ್ರೀತಿಯ ಹತ್ತಿರವಾಗಿರೋ ಎಲ್ಲ ಜನರನ್ನು ಕಳ್ಕೊಂಡ್ಲು. ಅಂದರೆ ಜನರಿಗೆ ಹತ್ತಿರವಾಗಿರೋದು ಅಂದರೆ ಪ್ರೀತಿ ಸಂಪರ್ಕ ಎಲ್ರಿಗೂ ಬೇಕು, ಕನೆಕ್ಷನ್ ಅನ್ನೋದು ಹ್ಯೂಮನ್ ಬೀಯಿಂಗ್ಸ್ ಅಗತ್ಯ ಇದೆ. ಅವಳು ಪ್ರೀತಿ ಮಾಡೋರೆಲ್ಲ ಕಳ್ಕೊಂಡೋಗಿದ್ದರಿಂದ ಅವಳು ಒಂಟಿ ಆದಳು. ಹಾಗಾಗಿ ನಾನು ಅವಳಿಗೆ ಕೊಡುವಂಥ ಪ್ರೀತಿ ಸಾಕಾಗಲಿಲ್ಲ, ಅವಳಿಗೆ ಆ ಒಂಟಿತನ ದೂರ ಆಗಬೇಕಾಗಿತ್ತು. ಹೀಗಾಗಿ ಅವಳಿಗೆ ದಟ್ ಟ್ರಾಮಾಥೆರಪಿ ಅಂತ ಹೇಳ್ತೀವಿ ನಾವೀಗ, ಈ ಥರ ಘಾಸಿ ಏನಾಗ್ತದೆ ಅದಕ್ಕೆ ಬೇರೆ ಚಿಕಿತ್ಸೆ ಇದೆ. ಅದನ್ನು ನಾನು ಈಗ ನಿಧಾನ ಕಲ್ತುಕೊಂಡು ಇದರಲ್ಲ ತಜ್ಞನಾಗಲಿಕ್ಕೆ ನನಗೆ ಅವಕಾಶ ಆಯ್ತದು. ಅಂದರೆ ಒಂದು ಸಾವು ಅರ್ಥವಿಲ್ಲದ ಒಂದು ಸಾವು, ಅದಕ್ಕೆ ಒಂದು ಅನೇಕ ಪ್ರಶ್ನೆಗಳನ್ನು ಕೊಟ್ಟಂಥ ಒಂದು ಸಾವು ನನ್ನನ್ನು ಒಂದು ಅದೇ ನನಗೆ ಒಂದು ಚೈತನ್ಯ ಕೊಡ್ತು ಇದೆಲ್ಲ ಆಗಲಿಕ್ಕೆ. ಹೀಗಾಗಿ ನಾನು ಈ ಸೈಕೋಥೆರಪಿಸ್ಟು ಕೌನ್ಸಿಲರ್ ಆಗಲಿಕ್ಕೆ ಸಹಾಯ ಆಯಿತು. ಅದಕ್ಕೆ ಒಂದು ಹಿಸ್ಟ್ರಿ ಇದೆ ಇದು. ಬಟ್ ಅಂದರೆ ಅದನ್ನು ಮತ್ತೆ ಓದಿದ್ರ? ಹಾಂ, ಅದಾದಮೇಲೆ ಓದ್ದೆ ನಾನು, ತುಂಬ ಓದ್ದೆ ನಾನು. ಎಮ್ ಡಿ ಥರ ಇಲ್ಲ ಇಲ್ಲ, ಆ ಥರ ನಾವು ಎಜುಕೇಷನ್ ಅಲ್ಲ, ಅದು ಸ್ಟಡಿ ಸ್ವಂತ ಸ್ಟಡಿ ಮಾಡಿದ್ದು, ಸೆಲ್ಫ್ ಸ್ಟಡಿ ಮಾಡಿದ್ದು. ಅವಾಗ ಯಾವುದು ಎಜುಕೇಷನ್ ಇರಲಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದೆ. ಅದು ಎಷ್ಟು ಬಡ್ಡಿ ಸೆಲ್ಫ್ ಸ್ಟಡಿ ಮಾಡಿದೆ ಅಂತಂದರೆ, ಆಮೇಲೆ ನಾನು ಅದರದೇ ಕೋರ್ಸ್ ದೆನ್ ಅಮೇರಿಕಕ್ಕೆ ಹೋಗಿ ಬಂದೆ. ಒಂದು ನಾನು 4 ಸರ್ತಿ ಹೋಗಿ ಬಂದೀನಿ, ಅಲ್ಲಿ ಅನೇಕ ಕೋರ್ಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ, ವರ್ಕ್ಶಾಪ್ಗಳು ಅಟೆಂಡ್ ಮಾಡಿದೆ, ಕಾನ್ಫರೆನ್ಸ್ ಅಟೆಂಡ್ ಮಾಡಿ, ಅಲ್ಲಿಂದ ತುಂಬ ಕಲಿತೆ. ಅದು ಆ ಥರ ಕಲಿತಾಗಿ ನಾನು ನನ್ನ ಫಾರ್ಮಲ್ ಎಜುಕೇಷನ್ ಸೈಕಾಲಜಿಯಲ್ಲಿ ಯಾವ BA BSc ಆ ಥರ ಅಲ್ಲ ಅದು. ಆಮೇಲೆ MS ಸೈಕೋಥೆರಪಿ ಅಂತ ಮಾಡಿಕೊಂಡೆ, MS ಮಾಸ್ಟರ್ ಆಫ್ ಸೈನ್ಸ್ ಸೈಕೋಥೆರಪಿಯಲ್ಲಿ, ಅಲ್ಲ ಅದು ಇಲ್ಲೇ ಕುವೆಂಪು ಯೂನಿವರ್ಸಿಟಿಯಲ್ಲಿ ಮಾಡಿದ್ದೆವು. ಸೊ ಅದಕ್ಕಿಂತ ಮುಂಚೆ ಇದರಲ್ಲಿ, ಆಮೇಲೆ ಅದ್ರ ಜೊತೆ ಅದಾದಮೇಲೆ ಇದಕ್ಕೆ ಹೋಗಿ ಬಂದೆ, USAಗೆ ಸುಮಾರು ಸತಿ ಹೋಗಿ ಬಂದಿದ್ದೇನೆ. ಅಲ್ಲಿ ಕೂಡ ಏನು ಜಗತ್ತಿನ ಅತ್ಯಂತ ಅಗ್ರಗಣ್ಯ ಸೈಕಾಲಜಿಸ್ಟ್ ನಾನು ಕಲ್ತಿದ್ದೇನೆ ಅಲ್ಲಿ. ಹೀಗೆ ಕಲೀಲಿಕ್ಕೆ ಇದೆಲ್ಲ ಒಟ್ಟಿಗೆ ಸೇರಿ ಈ ಥರ ನಾನು ಸೈಕೋಥೆರಪಿಸ್ಟ್ ಆದೆ, ಒಂದು ಭಾಗ ಆಯಿತು. ಆಮೇಲೆ ಸೆಕ್ಸ್ ಥೆರಪಿಸ್ಟ್ ಹೇಗಾದೆ ಅಂತ, ಅದು ಒಂದು ಇಂಟ್ರೆಸ್ಟಿಂಗ್ ಇದೆ. ಅವಾಗ ಸ್ವಲ್ಪ ಸೆಕ್ಸ್ ಬಗ್ಗೆ ಗೊತ್ತಿತ್ತು, ಮ್ಯಾಸ್ಟರ್ಬೇಷನ್ನು ಎಲ್ಲ ನಾರ್ಮಲ್ ಈ ಥರ ಗೊತ್ತಿತ್ತು. ಒಬ್ಬ ಅಣ್ಣ ತಮ್ಮ ಇದ್ದಾರೆ, ಇದು ಒಬ್ಬ ಬಂದ, ನನಗೆ ಮದುವೆ ನಿಶ್ಚಯ ಆಗಿದೆ, ನನಗೆ ಬೇಡ ನನಗೆ ಮದುವೆ ಅಂತ ಹೇಳ್ದ. ಯಾಕೆಂದರೆ ನನಗೆ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡು ನನ್ನ ಪುರುಷತ್ವ ಹೊರಟೋಗಿದೆ ಅಂತ. ಹಂಗೆ ಆಗೋದಿಲ್ಲಪ್ಪ, ಎಲ್ಲ ಚೆನ್ನಾಗಿದೆ, ನಾನು ಮಾಡ್ಕೋದು ಎಲ್ಲರೂ ಮಾಡ್ಕೋತಾರೆ, ಅದೇನು ತಪ್ಪಲ್ಲ, ಅದು ಸಹಜವಾದದ್ದು ಅಂತ ಹೇಳಿದೆ ನಾನು. ಅವನು ಸರಿ ಅಂತ ಹೋದ. ಮತ್ತೆ ಮದುವೆ 2 ದಿನ ಇದೆ. ಈಗ ಅವನು ತನ್ನ ತಮ್ಮನ ಕರ್ಕೊಂಡು ಬಂದ. ಅವನು ಹೇಳ್ದ, ನನ್ನ ಮದುವೆ ಬೇಡ, ದಯವಿಟ್ಟು ನನ್ನ ತಮ್ಮ ಬಂದಿದ್ದಾನೆ, ಅವನಿಗೆ ಒಲಿಸಿ ನೀವು ಸ್ವಲ್ಪ ಮಾತಾಡಿ ಕನ್ವಿನ್ಸ್ ಮಾಡಿ ಏನಂತಂದರೆ, ಅವನೇ ಹೆಣ್ಣನ್ನು ಮದುವೆ ಆಗಲಿ, ನನಗೆ ಬೇಡ ಅಂತ. ಏನು ಅದು ಹೆಂಗೆ ಅಂತೆಲ್ಲ ಎಲ್ಲ ಮಾತಾಡಿ, ಆ ಥರ ಅಲ್ಲ, ಇದು ನಿನಗೇನು ಆಗಿಲ್ಲಪ್ಪ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಒಂದು ಭರವಸೆ ಕೊಟ್ಟು ಕಳಿಸಿದೆ. ಆಮೇಲೆ ಮದುವೆ ಮಾಡಿಕೊಂಡ, ಮಾಡಿಕೊಂಡು ಮೊದಲು ರಾತ್ರಿ ನಡೀತು. ಆಮೇಲೆ ಅಲ್ಲಿ ಏನು ನಡೀತೋ ನಮ್ಗೆ ಗೊತ್ತಿಲ್ಲ, ಮೊದಲನೇ ರಾತ್ರಿ ಮುಗಿದು. ಆಮೇಲೆ ಮನೆಯಿಂದ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಕಾರ್ಯಕ್ರಮ ಇತ್ತು, ಅವನ್ನ ಡ್ರೆಸ್ ಮಾಡ್ಕೊಂಡು ನೀನು ಹೊರಗಿರುವಂಥದ್ದು ಬಾಗಿಲಾಕೊಂಡು ಒಳಗಡೆ ಡ್ರೆಸ್ ಮಾಡಿಕೊಂಡ. ಎಷ್ಟೊತ್ತಾಯಿತು ಬರಲೇ ಇಲ್ಲ, ನೋಡಿದ್ರೆ ಬಾಗಿಲು ಒಡೆದು ನೋಡಿದ್ರೆ ನೇಣು ಹಾಕ್ಕೊಂಡು ಸತ್ತೋಗಿದ್ದ ಅವನು. ಯಾಕೆ ಮೊದಲೇ ರಾತ್ರಿ ಸಂಭೋಗ ಮಾಡಲಿಕ್ಕೆ ಆಗಲಿಲ್ಲ ಅಂಥೇಳಿ, ಆಗ ನನ್ನಲ್ಲೇನು ದೋಷ ಇದೆ, ನಾನು ಇವಳ ಜೀವನ ಹಾಳು ಮಾಡಬಾರ್ದು. ಈ ಥರ ಘಟನೆಗಳು ನನಗೆ ಒಂದು ಏನು ಅಂದರೆ ಲೈಂಗಿಕತೆಯ ಬಗ್ಗೆ ಎಷ್ಟೊಂದು ಮೌಢ್ಯ ಇದೆ, ಅದು ಹೇಗೆ ಜನರ ಮೇಲೆ ದುಷ್ಪರಿಣಾಮ ಮಾಡ್ತದೆ, ಹೇಗೆ ಜನರನ್ನು ನಾಶ ಮಾಡ್ತದೆ ಅನ್ನುವಂಥ ಕಲ್ಪನೆ ಗೊತ್ತಾಗಿ ಅವರಿಂದ ನಾನು ಇದ್ರ ಬಗ್ಗೆ ಹೆಚ್ಚು ಮನಸ್ಸು ಕೊಡಲಿಕ್ಕೆ ಆಯಿತು. ಏನೋ ಆಮೇಲೆ ಈ ಸೈಕೋಥೆರಪಿ ಹೇಗೆ ಅಂತ ಅದಕ್ಕೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಏನಂದರೆ
ಮುಂಚೆ ಎಲ್ಲ ಔಷಧಿ ಬರಿತಿದ್ನಲ್ಲ, ಕಾಯಿಲೆಗೆ ಒಂದೊಂದು ಔಷಧಿ ಬರೆಯೋದು. ಅದಕ್ಕೆ ಒಬ್ಬಳು ಹೆಂಗಸು ಮಧ್ಯಾಹ್ನ 12 ಬಂದಳು, ಇನ್ನೇನು ಬಾಗಿಲು ಹಾಕೋನು ಬಂದಳು. ಬಂದು ನನಗೆ ನೆಗಡಿ ಬಂದಿದೆ ಅಲ್ಲ, ಸೊ ಕೋಲ್ಡ್ ಆರ್ ಅಥವಾ ಒಂದು ಮಾತ್ರೆ ಬರೆದೆ. ಆಮೇಲೆ ಆವಾಗ ಸೊಂಟ ನೋವು ಬರ್ತದೆ ಅಂದು ಬುರ್ಫೆ ಮಾಲ್ ಅಂತ ಬರೆದೆ. ಆಮೇಲೆ ನೆಕ್ಸ್ಟ್ ಸಮಸ್ ತಲೆ ಸುತ್ತದೆ ಅಂತ ಬಂದಳು, ನೋಡಿದೆ ವಿಟಮಿನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತಂದು ಸ್ವಲ್ಪ ಹಿಮಾಟನಿಕ್ಸ್ ಟಾನಿಕ್ಸ್ ಎಲ್ಲ ಬರೆದೆ. ಆಮೇಲೆ ಮತ್ತೆ ಬೆಳಿಗ್ಗೆ ಅಂತೂ ಡಿಸಿನೆಸ್ ಆಗ್ತದೆ, ತಲೆ ಬೀಳೋಂಗೆ ಆಗ್ತದೆ ಅಂತ, ಅದಕ್ಕೆ ಇನ್ನೊಂದು ಪ್ರಿಸ್ಕ್ರಿಪ್ಷನ್ ತುಂಬ ಹೋಯ್ತು. ಇನ್ನೇನು ಬರೀತೀರಿ? ಅವಳು ಮಾತಾಡ್ತಿಲ್ದು. ಆಮೇಲೆ ಹಾಗೆ ಮಾತಾಡ್ತಾಳು, ಮಗು ತುಂಬ ಹಠ ಮಾಡ್ತದೆ. ಆಮೇಲೆ ಅದು ಏನೋ ನೋಡಲಿಕ್ಕಾಗೋದಿಲ್ಲ, ಗಂಡ ಇದನ್ನು ಏನೋ ಸರಿಯಾಗಿ ನೋಡ್ಕೊಳಂಗಿಲ್ಲ, ಕುಡಿದು ಬರ್ತಾನೆ, ಗಲಾಟೆ ಮಾಡ್ತಾನೆ, ಹಾಗೆ ಏನೇ ಹೋಯ್ದು ಹೇಳ್ಕೊಂಡದ್ಲು. ನಾನು ಬರೀಲಿ ಸುಮ್ಮನೆ ಹೌದಾ 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 ಅಂತ ತಲೆ ಅಲ್ಲ ಸರಿದೆ. ಏನೋ ಸುಮಾರು 1 ಮಾತಾಡಿರ್ಬೋದು ಅವಳು, ಏನೋ ನಾನು ಹೋಗೋದೇನೆ ಕಾಯ್ತಿದ್ದೆ ಸುಮ್ಮ ಅಂತೇಳಿ. ಆಮೇಲೆ ಎದ್ದು, ಹಾ ಡಾಕ್ಟ್ರೇ ಈಗ ಸಮಾಧಾನ ಆಯ್ತು ನೋಡಿ ಅಂತಂದು. ಸಮಾಧಾನ ಏನಾಯ್ತು? ನಾನು ಏನು ಮಾಡಿದೆ ಸಮಾಧಾನ ಬೇಕು, ನನಗೆ ಗೊತ್ತೇ ಇಲ್ಲ, ನಾನು ಕಣ್ಬಿಟ್ಟು ನೋಡ್ತಾ ಇದ್ದೀನಿ, ಈಗ ಆರಾಮಾಯ್ತು ನೋಡಿ, ಈಗ ಆರಾಮಾಗಿರೋದು ನಮ್ಮ ಮನೆಗೆ ಆರಾಮಿರ್ಬೋದು ಅಂತಂದು ನಾನು ಫೀಸ್ ಕೊಟ್ಟು ಪ್ರಿಸ್ಕ್ರಿಪ್ಷನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಲು. ನಾನು ಏನು ನಡೀತು ಇದಕ್ಕೆ ಆಮೇಲೆ ಗೊತ್ತಾಯಿತು. ಟಾಕ್ ಥೆರಪಿ ಅಂತ ಹೇಳ್ತಾರೆ. ಅವಳು ತನ್ನ ಮನಸ್ಸಿರೋದನ್ನು ಎಲ್ಲವನ್ನು ನನಗೆ ಹೇಳಿಕೊಳ್ಳುವಾಗ ಅವಳ ತಲೆಯಲ್ಲಿ 108 ಗೊಂದಲಗಳಿದೆ, ಏರುಪೇರುಗಳಿದೆ, 108 ಶಂಕೆ ಆಶ ಎಲ್ಲ ಇದೆ. ಅವೆಲ್ಲವುಗಳು ಮಾತಾಡುವಾಗ ಯಾರು ಮಾತಾಡೋದು ಕ್ರಮ ಏನು ಹೆಂಗೆ ಮನಸ್ಸಿಗೆ ಬಂದು ಮಾತಾಡಲಿಕ್ಕೆ ಬರೋದಿಲ್ವಲ್ಲ, ಕ್ರಮವಾಗಿ ಮಾತಾಡಬೇಕು ತಾನೆ. ಆ ಕ್ರಮವಾಗಿ ಅವಳು ನನ್ನ ಮುಂದೆ ಹೇಳಿಕೊಳ್ಳುವಾಗ ಅವಳ ತಲೆಯಲ್ಲಿದ್ದ ಎಲ್ಲ ಚಿಂತೆಗಳು ಕ್ರಮವಾಗಿ ಜೋಡಿಸಲ್ಪಟ್ಟು ಅವುಗಳು ಅವಳಿಗೆ ಅರ್ಥವಾಯಿತು. ಓ ಇದು ನಾನು, ಇದು ನನ್ನ ಜೀವನ, ಇದು ನಾನು ಹೀಗಿದ್ದೀನಿ ಅಂತ ಗೊತ್ತಾಯಿತು. ಆವಾಗ ಅವಳಿಗೆ ತನ್ನ ಪರಿಹಾರ ತಾನೇ ಕಂಡುಕೊಂಡ್ಲು, ನಾನೇನು ಮಾಡಲಿಲ್ಲ ಅವಳಿಗೆ. ಅರ್ಥ ಆಯ್ತಾ? ಈ ಕೌನ್ಸಿಲಿಂಗಲ್ಲಿ ಅನೇಕ ಸರ್ತಿ ಈ ಥರ ಆಗುತ್ತೆ. ನೀವು ಅವರಿಗೆ ಸಹಾನುಭೂತಿಯಿಂದ ಅನುಕಂಪದಿಂದ ಕೇಳಿಸಿಕೊಂಡ್ರೆ ಸಾಕು, ಅವರು ಸರಿ ಹೋಗ್ತಾರೆ. ಇಲ್ಲಾಂದರೆ ಮನಸ್ಸಲ್ಲಿ ನಾನು ಒಂಟಿ, ನಾನು ಯಾರು ಕೇಳೋರಿಲ್ಲ, ನನಗೆ ಮಾತ್ರ ಆಗ್ತಿದೆ ಅಂತ ಅಂದ್ಕೋತಾರಲ್ಲ. ಓ ನೀನು ಹೇಳೋದು ಸರಿ, ನೀನು ಆಗೋದು ಉಚಿತವಾಗೇ ಇದೆ, ಅದರಲ್ಲಿ ಅಂಥದ್ದು ದೊಡ್ಡದಿಲ್ಲ. ಅದರಲ್ಲಿ ಪಾಪ ನಿನಗೆ ಇಷ್ಟೊಂದು ತೊಂದರೆ ಆಗ್ತಿದ್ದೆಲ್ಲ, ನಿನ್ನ ಬಗ್ಗೆ ನನಗೆ ಸಹಾನುಭೂತಿ ಇದೆ, ಛೇ ಇಷ್ಟು ಅನುಭವಿಸ್ಬೋದಾಗಿದೆ ಅಂತ. ಈ ಥರ ನಾವು ಸಪೋರ್ಟಿವ್ ಥೆರಪಿ ಅವರಿಗೆ ಒಂದು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳುವಾಗ ಇಷ್ಟು ಸಾಕು, ಅವರು ಸರಿ ಹೋಗ್ತಾರೆ. ಗೊತ್ತಾಯ್ತಲ್ಲ? ಬರೀ ಕೇಳಿಸ್ಕೊಂಡ್ರೆ ಸಾಕು, ಕೇಳಿಸ್ಕೊಂಡ್ರೆ ಸಾಕು, ಸರಿ ಹೋಗ್ತದೆ. ಏನು ಪ್ರಶ್ನೆ ಮಾಡಬಾರ್ದು, ಪರಿಹಾರ ಹೇಳಬಾರ್ದು, ನಿಲ್ಲಿಸಬಾರ್ದು, ಅಡೆತಡೆ ಮಾಡಬಾರ್ದು, ಏನಿಲ್ಲ, ಸುಮ್ಮನೆ ಕೇಳ್ತಾ ಇರಬೇಕು. ಹೌದಾ ಛೇ, ಈ ಥರ ಆಗದ ಛೇ ಪಾಪ. ಆಮೇಲೆ ಮುಂದೇನಾಯ್ತು, ಓ ಇಷ್ಟೊಂದು ಆಯ್ತಾ, ಹೀಗಾಗಬಾರ್ದಾಗಿತ್ತು. ಹೌದು, ಹೆಂಗೆ ಎಷ್ಟೊಂದು ಅನುಭವಿಸಿದ್ದೆ ಅಲ್ಲದು ಛಜ್ ಈ ಥರ ಆಗಬಾರ್ದಾಗಿತ್ತು ನಿನಗೆ. ಆಮೇಲೆ ಹೇಳು, ಮತ್ತೆ ಹೇಳು, ಎಲ್ಲ ಹೇಳಿ ಖಾಲಿ ಆದಮೇಲೆ ಹಾಂ ಚೆನ್ನಾಗಿ ಇನ್ನಿಲ್ಲ ಆರಾಮಾಯಿತು ಹೋಗ್ತಾರೆ. ಅರ್ಥ ಆಯ್ತಾ? ಈಗ ಎಷ್ಟೋ ಜನರಿಗೆ ಕೇಳಿಸ್ಕೊಳ್ಳೋ ಕಿವಿ ಇದ್ರೇ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ, ಅಷ್ಟು ಸಾಕು. ಯಾರು ಸಹಾನುಭೂತಿ ಕೇಳಿಸ್ಕೊಳ್ತಾರೆ, ಯಾರು ಕಿವಿ ಇಟ್ಟು ಕೇಳಿಸ್ಕೊಳ್ತಾರೆ, ಮತ್ತು ಯಾರಿಗೆ ಬೇರೆ ಜನರ ಬಗ್ಗೆ ಅನುಕಂಪ ಇದೆ, ಔದಾರ್ಯ ಇದೆ, ಮನಸ್ಸಿದೆ, ಅವ್ರ ಕಷ್ಟ ದೂರ ಮಾಡಬೇಕು ಅಂತ, ಅವರು ಒಳ್ಳೆ ಕೌನ್ಸಿಲರ್ ಆಗೇ ಆಗ್ತಾರೆ, ಸಹಜವಾಗಿ ಆಗ್ತಾರೆ. ಸೌಂದರ್ಯ ಸಮರ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.